ಅಮ್ಮ ಅಮ್ಮ ನಾನು ಮದುವೆಗೆ ಬರ್ತೀನಿ ಬಾವಾ ಬಾ ನೀನ್ ಬರದೇ ಇದ್ರೆ ಮದುವೆ ಆಯ್ತದ ಅಲ್ಲಿ ಎಲ್ಲ ಕೇಳ್ತಾರೆ ಯಾಕೆ ಸ್ಕೂಲ್ಗೆ ಹೋಗ್ಲಿಲ್ಲ ಅಂತ ಹತ್ತನೇ ಕ್ಲಾಸು ಹತ್ತನೇ ಸಲ ಫೇಲ್ ಆಯ್ತು ಅಂತ ಹೇಳಿದಂತೆ ಬಾವಾ ಏಯ್ ನೆಟ್ಗೆ ಒಂದ್ಸತೆ ಬಟ್ಟೆ ಎಲ್ಲ ಕಾಲಿಗೆ ಚಪ್ಪಲಿ ಇಲ್ಲ ಮದುವೆಗೆ ಬರ್ತಾಳಂತೆ ಮದುವೆಗೆ ತಟ್ಟೆ ತಗೋ ತೊಳೆದಿಡು ನೀನು ಅವರ ತರಾನೇ ಓದಿ ಪಾಸ್ ಆಗಿ ಕಾಲೇಜ್ ಹೋಗಿದ್ರೆ ಈ ತರ ಆಗ್ತಿತ್ತ ಮಗಳೇ ವಿದ್ಯಾವಂತರಾಗೋದು ಯಾಕೆ ಗೊತ್ತಾ ಈ ರೀತಿ ಅವಮಾನಗಳಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅಪ್ಪ ಬಾ ಲೇಟ್ ಆಯ್ತು ತಲೆ ಬಾಚು ಪ್ರಶ್ನೆಗಳು ಸರಿಯಾಗಿ ಉತ್ತರ ಬರೀಬೇಕು ಯಾವ ಪ್ರಶ್ನೆಗಳು ಬಿಡ್ತಾನೆ ಹೂವಣ್ಣ ಹೂವಣ್ಣ ನಿನ್ನ ಮಕ್ಕಳು ಊಟ ಬಿಟ್ಟು ಹೋದ್ರು ಮರ್ತು ಹೋಗೋದ್ರಲ್ಲ ಏನಪ್ಪ ಮಾಡೋದು ಬರೋದು ಒಂದೇ ಬಸ್ಸು ಈಗ ಏನ್ ಮಾಡ್ತಿ ಇದೆಯಲ್ಲಪ್ಪ ನಟರಾಜ ಸರ್ವಿಸ್ ಬರ್ತೀನಿ ಸ್ಕೂಲ್ಗೆ ಹೋಗ್ಬಾರ್ದು ಹೋಗ್ಬಾರ್ದು ಪರೀಕ್ಷೆ ಬರಿಬಾರ್ದು ಇದು ನಮ್ಮ ಶಾಲೆ ಇದು ನಮ್ಮ ಶಾಲೆ ಏ ಅಲ್ಲೋಡಿ ಅಪ್ಪ ಅಪ್ಪ ನೀವಿಲ್ಲಿ ಯಾಕೆ ಬರಕ್ ಹೋದ್ರಿ ಊಟನ್ ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ರಲ್ಲ ಮಕ್ಕಳ ಅದಕ್ಕೆ ಬಂದೆ ಇಲ್ಲೇ ಏನಾದ್ರೂ ತಿನ್ಕೋತಿದ್ರಿ ಎಲ್ಲಾದ್ರೂ ಉಂಟಾ ಪರೀಕ್ಷೆ ಬರೆದು ಸುಸ್ತಾಗಿರ್ತೀರಾ ಬನ್ನಿ ಹೊಟ್ಟೆನ ಬಹಳ ಹೊತ್ತು ಖಾಲಿ ಬಿಡಬಾರ್ದು ಬನ್ನಿ ಪರೀಕ್ಷೆಲಿ ಹೇಗ್ ಮಾಡಿದ್ಯಾ ಎಲ್ಲಿ ಓಹೋಹೋ ಮೊಗ್ಗು ಕಸಿ ವಿಧಾನವನ್ನು ವಿವರಿಸಿ ಈ ಪ್ರಶ್ನೆಗೆ ಏನು ಉತ್ತರ ಬರ್ದಿದ್ಯಾ ಮಲ್ಟಿಪ್ಲಿಕೇಶನ್ ಬೈ ದಿ ಜರ್ಮಿನೇಟೆಡ್ ಸೀಡ್ಸ್ ಇಸ್ ಕಾಲ್ಡ್ ಆಸ್ ಬಡ್ ಗ್ರಾಫ್ಟಿಂಗ್ ತಪ್ಪು ಬರ್ಡ್ ಗ್ರಾಫ್ಟಿಂಗ್ ಅಂದ್ರೆ ಇಟ್ ಇಸ್ ದ ಪ್ರಾಸೆಸ್ ಆಫ್ ಗ್ರಾಫ್ಟಿಂಗ್ ದ ಬರ್ಡ್ಸ್ ಫ್ರಮ್ ದ ಡಿಸೈರ್ಡ್ ವೆರೈಟಿ ಟು ದ ಅನದರ್ ವೆರೈಟಿ ಹೋಯ್ತಲ್ಲ ಎರಡು ಮಾರ್ಕ್ಸ್ ಅಯ್ಯಯ್ಯೋ ಗೊತ್ತಿತ್ತು ಆತರ ಮಾಡ್ದೆ ನೀನ್ ಯಾವಾಗ್ಲೂ ಹೀಗೇನೆ ಎಲ್ಲ ವಿಷಯದಲ್ಲೂ ಆತುರ ಮಾಡ್ತೀಯ ಅದಕ್ಕೆ ಹೇಳೋದು ಆತುರಗಾರನ್ಗೆ ಬುದ್ಧಿ ಮಟ್ಟ ಅಂತ ಏನಮ್ಮ ನೀನ್ ಹೇಗ್ ಮಾಡಿದ್ಯಾ ಊರಿಂದ ನಡ್ಕೊಂಡ್ ಬಂದ್ರ ಯಾರು ಹೇಳಿದ್ದು ನಡ್ಕೊಂಡು ಬಿಸಿಲನ್ನ ಹೊತ್ಕೊಂಡು ಬಂದೆ ಅಪ್ಪ ಪೇಟೆ ಕರ್ಕೊಂಡೋಗಿ ಏನಾದ್ರೂ ಕೊಡ್ಸಪ್ಪ ಇದಕ್ಕೇನು ಕಡಿಮೆ ಇಲ್ಲ ನೀವು ಇವರ ಜೊತೆ ಬರ್ತಾ ಇದ್ದೀರಿ ಅವಳಲ್ಲಿ ಯಾರು ಅರೆ ಮಲ್ಲಿಕಾ ಛೇ 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 ಎಂತ ಕೆಲಸ ಆಗೋಯ್ತು ಈ ಮಕ್ಕಳಿಗೆ ಊಟ ಕೊಡಕ್ ಹೋಗಿ ಆ ಮಗಳನ್ನ ಮರ್ತು ಬಿಟ್ನೆ ನನ್ನು ಒಂದಿನ ಮರ್ತು ಬಿಡ್ತೀರಾ ಅಷ್ಟೇ ಅವಳಿಗೆ ಏನಾಯ್ತೋ ಏನೋ ಹೋಗಿ ಹುಡುಕೆ ಮನೆ ಹೋಗಿ ಏಳು ಕತೆ ವಯಸ್ಸಾಯ್ತು ಕತ್ಲಾಗೋಕ್ ಮುಂಚೆ ಮನೆಗೆ ಬರೋಕ್ ಆಗಕ್ಕಿಲ್ವಾ ನಾನ್ ಬರೋವರೆಗೂ ಮಲ್ಗೆ ತೋಟದಲ್ಲೇ ಇರ್ಬೇಕು ಅಂತ ಅಪ್ಪನೇ ಹೇಳಿದ್ದು ತುಂಬಾ ಸುಸ್ತಾಗಿ ಬಂಡೆ ಮೇಲೆ ಮಲ್ಕೊಂಡಿದ್ಲು ನಾನೇ ಬಿಸ್ಕೆಂಟ್ ಕರ್ಕೊಂಬಂದೆ ಉಗ್ರಿ ಒಳ್ಳೆಯವನು ಬೇರೆ ಯಾರಾದ್ರೂ ಆಗಿದ್ರೆ ಏನ್ ಗತಿ ಉಗ್ರಿ ನಿನ್ಗೆ ಒಳ್ಳೇದಾಗ್ಲಪ್ಪ ಹೋಡ್ಬಾ ನಾನ್ ಬೇಕು ಅಂತ ಮಾಡ್ಲಿಲ್ಲ ಮಗಳೇ ನೀನು ಓದಿ ಅವ್ರ ತರ ಕಾಲೇಜ್ಗೆ ಹೋಗಿ ಓದಿ ಪಾಸ್ ಆಗಿದ್ರೆ ಅವಮಾನಗಳಿಂದ ತಪ್ಪಿಸ್ಕೋಬಹುದಾಗಿತ್ತು ಅಂತ ಹೇಳ್ತಿಯಲ್ವಪ್ಪ ಓದ್ ಪಾಸ್ ಆಗೋದು ತುಂಬಾ
ಸುಲಭ ಅನ್ಕೊಂಡಿದ್ಯಲ್ಲ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಏನ್ ಹೇಳಿ ನೋಡೋಣ. ನಮ್ಮೂರ್ ಸುತ್ತ ಅರಳ ಹೂಗಳ ಹೆಸರೇಳಿ ನೋಡೋಣ. ನಾನೆಲ್ಲ ಕರವೀರ, ಕಣಗಲೆ, ಕೋಟೆ ಹೂ, ಚದರಂಗಿ, ಚಂದ್ರಕಾಂತಿ, ಸಂಪಿಗೆ, ಸೇವಂತಿಗೆ, ಶಂಖಪುಷ್ಪ, ಸೋನೆ ಹೂ, ಸೂಜಿ ಮಲ್ಗೆ, ಮಾಗ್ಯ ಮಲ್ಗೆ, ಮಧ್ಯಾಹ್ನ ಮಲ್ಗೆ, ಗೋಕರ್ಣ ಮಲ್ಗೆ, ಅತ್ರ ಮಲ್ಗೆ, ಪ್ರದೋಷ್ ಮಲ್ಗೆ, ರತ್ನಗಂಟಿಕೆ, ಮೀಸೆ ಗಂಟಿಕೆ, ನಂಜಾಟೆ, ನಿತ್ಯ ಪುಷ್ಪ, ದಾಸವಾಳ, ಮಂದಾರ, ಕೇದಿಗೆ, ಕಾಡು ಮಲ್ಗೆ. ಸಾಕು ಸಾಕು ನಿಲ್ಸು, ಸಾಕು ಸಾಕು ಹೋಗ್ಲಿ. ಕುರ್ಗಿ ಹೂ ಎಷ್ಟು ವರ್ಷಕ್ಕೆ ಒಂದ್ಸತಿ ಹೂ ಬಿಡ್ತದೆ ಹೇಳಿ ನೋಡೋಣ. ಇದೆಲ್ಲ ನಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಲ್ಲ. ಪುಸ್ತಕದ ಬದನೆಕಾಯಿನ ಸಾರ್ ಮಾಡಕ್ಕಾಗಲ್ಲಮ್ಮ. ತಿಲ್ಕ, ಗುರ್ಗಿ ಹೂ 12 ವರ್ಷಕ್ಕೊಂದ್ಸಲಿ ಹೂ ಬಿಡ್ತದೆ. ಬರೀ ಪುಸ್ತಕದ ಹುಳು ಆಗಿದ್ರೂ ಪ್ರಯೋಜನ ಅಲ್ಲ, ಹಾಗಂತ ಅನಕ್ಷರಸ್ಥರಾಗಿ ಉಳಿದ್ರು ಅಪಾಯನೇ. ಮನುಷ್ಯನಾದವನಿಗೆ ಲೋಕಾನುಭವನೂ ಬೇಕು, ಪುಸ್ತಕದ ಜ್ಞಾನನೂ ಬೇಕು. ಅರ್ಥ ಆಯ್ತಾ? ಏ ನನ್ಗೂ ತಿಳಿಯಂಗ್ ಮಾತಾಡಕ್ ಆಗಕ್ಕಿಲ್ವಾ? ಗಂಧದ ಕುಡಿ ಮಜ್ಜಿಗೆ ತಂಬಳಿ ಮಾಡಿದೀನಿ, ಬನ್ನಿ.